ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಅಮಾವಾಸ್ಯೆಯ ನಂತರ ರಾಜಯೋಗಗಳು ಕೆಲವು ರಾಶಿಗಳಿಗೆ ಬರ್ತಕ್ಕಂಥದ್ದು ರಾಜಯೋಗ ಅಳತಕ್ಕಂಥದ್ದು ಐದು ರಾಶಿಗಳಿಗೆ ಮಹಾರಾಜಯೋಗ ಅಳತಕ್ಕಂಥದ್ದು ಅಮಾವಾಸೆ ನಂತರ ಕೆಲವೊಂದಷ್ಟು ಗ್ರಹಗಳು ಪರಿವರ್ತನೆ ಬದಲಾವಣೆ ಯೋಗ ಇವೆಲ್ಲವೂ ಕೂಡ ಒದಗಿ ಬರ್ತಾ ಇರ್ತಕ್ಕಂಥದ್ದು ಅದಕ್ಕೆ ಪಂಚಮಹ ರಾಜಯೋಗ ಅಂತ ಅದು ಕರೆಯಲ್ಪಡುತ್ತೆ ಹಾಗಾದರೆ ವೀಕ್ಷಕರೇ ಪಂಚಮಹ ರಾಜಯೋಗ ಅಂದರೆ ಯಾವುದು ಹೇಳ್ತಕ್ಕಂಥ ನಾವು ಚಿಂತೆಮಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಪಂಚಮಹ ರಾಜಯೋಗ ಬಹಳ ಬಹಳ ಅಪರೂಪವಾಗಿರ್ತಕ್ಕಂಥ ಮಹಾರಾಜಯೋಗ ಅದು ಈ ಸಂವತ್ಸರದಲ್ಲಿ ಈ ಮಾಸದಲ್ಲಿ ಬಂದಿರತಕ್ಕಂಥದ್ದು ಅದು ಬಹಳ ಬಹಳ ವಿಶೇಷವಾಗಿರತಕ್ಕಂಥದ್ದು ಹಾಗಾದರೆ ವೀಕ್ಷಕರೇ ಈ ಪಂಚಮಹ ರಾಜಯೋಗ ಯಾವ ಯಾವ ರಾಶಿಗಳಿಗೆ ಹೇಳ್ತಕ್ಕಂಥದನ್ನು ತಿಳಿದುಕೊಳ್ಳೋಣ ಯಾವ ರಾಶಿಯವರಿಗೆ ಎಂತೆಂಥ ಫಲವನ್ನು ಕೊಡುತ್ತೆ ಪಂಚಮಹ ರಾಜಯೋಗ ಕೂಡ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಬಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ತುಂಬ ತುಂಬಾ ಧನ ಆಗಮನ ಉಂಟಾಗತ್ತೆ ಹಾಗೆ ಎರಡನೇದಾಗಿ ಸಿಂಹರಾಶಿಯವರಿಗೆ ಅಧಿಕಸ್ಯ ಅಧಿಕ ಫಲಂ ಹೇಳತಕ್ಕಂಥದ್ದು ನೀವು ಅಂದುಕೊಂಡಂಥ ಕಾರ್ಯ ಸಿದ್ಧಿ ಆಗತಿರತಕ್ಕಂಥದ್ದು ಹಾಗೆ ಮೂರನೇದಾಗಿ ತುಲಾರಾಶಿ ತುಲಾರಾಶಿಯವರಿಗೆ ನಿಮ್ಮ ಮಿತ್ರರಿಂದ ಕೋಟಿ ಕೋಟಿ ಧನಾಗಮನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ನಾಲ್ಕನೇದಾಗಿ ಧನುರ್ ರಾಶಿ ಧನುರ್ ನಿಮ್ಮ ದಾಯಾದಿಗಳಿಂದ ಬರಬೇಕಾಗಿರ್ತಕ್ಕಂಥ ಅಧಿಕ ಹಣ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು ಧನುರ್ ರಾಶಿಯವರಿಗೆ ತುಂಬ ತುಂಬಾ ಫಲಪ್ರದವಾಗಿರ್ತಕ್ಕಂಥದ್ದು ಹಾಗೆ ಐದನೇದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ವಿದೇಶದಿಂದ ಧನಾಗಮನ ಅಳ್ತಕ್ಕಂಥದ್ದು ಇದೇ ಪಂಚಮಹ ರಾಜಯೋಗ ಅಳ್ತಕ್ಕಂಥದ್ದು ವೀಕ್ಷಕರೇ ನೀವು ಹಿಂದೆಂದೂ ಕಂದ ಹಿಂದೆಂದೂ ಕಂಡರಿಯದಂತಹ ಪಂಚಮಹ ರಾಜಯೋಗ ಅಳ್ತಕ್ಕಂಥದ್ದು ಈ ರಾಜಯೋಗದಿಂದ ನಿಮ್ಮ ಜೀವನ ಸಂಪೂರ್ಣ ಬದಲಾವಣೆ ಆಗುತ್ತೆ ಹಾಗೆ ನಿಮ್ಮಲ್ಲಿರತಕ್ಕಂತಹ ಒಂದು ಏನೋ ಒಂದು ವಿಶೇಷತೆ ಅದು ಆಕರ್ಷಣೆ ಉಂಟಾಗಿ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಯ ಕಡೆಗೆ ನಿಮ್ಮ ಹಾದಿ ಸಾಗ್ತಾ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯು ಕೂಡ ನಿಮಗೆ ಲಭಿಸುತ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಸಮಾಧಾನಕರವಾಗಿರ್ತಕ್ಕಂಥ ಜೀವನ ತೃಪ್ತಿದಾಯಕವಾಗಿರ್ತಕ್ಕಂಥ ಸಂಸಾರದ ಬದುಕಿನ ಜೀವನ ಯಶಸ್ಸು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಈ ಐದು ಪಂಚಮಹಾರಾಜಯೋಗದಿಂದ ನಿಮಗೆಲ್ಲರಿಗೂ ಒಳಿತಿನುಂಟು ಮಾಡುತ್ತೆ ಸರ್ವತೋಮುಖವಾಗಿ ಅಭಿವೃದ್ಧಿಯೂ ಆಗ್ತಾ ಹೋಗುತ್ತೆ ಭಗವಂತ ಇದೇ ಥರ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಿಮಗೆ ಇರಲಿ ಅಂತ ನಾನು ಹಾರೈಸುತ್ತೇನೆ